ಬ್ರಹ್ಮಗಿರಿ ವೃತ್ತದಲ್ಲಿ ಹಿಂದೂ ರಾಷ್ಟ್ರದ ಹೆಸರಿನ ಬ್ಯಾನರ್ ಹಾಕಲಾಗಿದೆ. ಬ್ಯಾನರ್ ಹಾಕಿದ ಹಿನ್ನೆಲೆಯಲ್ಲಿ ಪೊಲೀಸರು ಎಚ್ಚರಿಸಿದ್ದಾರೆ. ಉಡುಪಿ ನಗರದಲ್ಲಿರುವಂತಹ ಬ್ರಹ್ಮಗಿರಿ ಪುರಸಭೆ ಬ್ರಹ್ಮಗಿರಿ ವೃತ್ತದಲ್ಲಿ ಹೆಚ್ಚಿನ ಪೊಲೀಸರ ಬಂದೋಬಸ್ತ್ ಅನ್ನು ವಹಿಸಲಾಗಿದೆ. ಬ್ಯಾನರ್ ನಲ್ಲಿ ಸಾವರ್ಕರ್ ಹಾಗೂ ಸುಭಾಷ್ ಚಂದ್ರ ಬೋಸ್ ಭಾವಚಿತ್ರವನ್ನ ಹಾಕಲಾಗಿತ್ತು. ಬ್ಯಾನರ್ ತೆರವುಗೊಳಿಸುವಂತೆ ಪೊಲೀಸರಿಗೆ ಪಿಎಫ್ಐ ಮನವಿ ಮಾಡಿದೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರಿಂದ ಮುಂಜಾಗ್ರತಾ ಕ್ರಮವಾಗಿ ಅದನ್ನು ತೆರವುಗೊಳಿಸಿದ್ದಾರೆ. ನೋಡಿ, ಈಗ ಒಂದು ಫ್ಲೆಕ್ಸು ಕೂಡ ಸಾಮಾಜಿಕ ಕೋಮು ಸಾಮರಸ್ಯವನ್ನು ಹಾಳು ಮಾಡಬಲ್ಲದು. ಇದು ಶಿವಮೊಗ್ಗದ ತಾಜಾ ನಿದರ್ಶನ. ಹೀಗಾಗಿ ತುಮಕೂರಿನಲ್ಲೂ ತೆರವುಗೊಳಿಸಿದ್ದಾರೆ, ಉಡುಪಿಯ ಬ್ರಹ್ಮಗಿರಿ ಪುರಸಭೆಯಲ್ಲೂ ಕೂಡ ತೆರವುಗೊಳಿಸಿದ್ದಾರೆ. ಬೇಡವೇ ಬೇಡ ಸಾಹಸ, ಯಾಕೆಂದರೆ ಯಾರ ಕೋಪಕ್ಕೋ ಯಾರದೋ ಪಕ್ಷದ ಇದಕ್ಕೋ ಅದನ್ನು ಹರಿದಾಕ್ತಾರೆ, ಇನ್ನೊಂದು ಗುಂಪು ಕೇರಳುತ್ತೆ, ಇನ್ನೊಂದನ್ನು ಹರಿದಾಕುತ್ತೆ. ಸೊ ಹೀಗೆ ಪರಸ್ಪರವೂ ಕೂಡ ಆಗುವ ಕಾರಣಕ್ಕಾಗಿ ಬ್ರಹ್ಮಗಿರಿ ವೃತ್ತದಲ್ಲಿ ಹಿಂದೂ ರಾಷ್ಟ್ರದ ಹೆಸರಿನ ಬ್ಯಾನರನ್ನು ತೆರವುಗೊಳಿಸಲಾಗಿದೆ. ಬ್ಯಾನರ್ ಹಾಕಿದ ಹಿನ್ನೆಲೆಯಲ್ಲಿ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಹಿಂದೂ ರಾಷ್ಟ್ರ ಅಂತ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಉಡುಪಿ ನಗರದಲ್ಲಿರುವಂಥ ಬ್ರಹ್ಮಗಿರಿ ಪುರಸಭೆ ವ್ಯಾಪ್ತಿಯಲ್ಲಿ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. ಆ ಏನು ಪೋಸ್ಟರ್ ಹಾಕಿದ್ದಾರೆ ಅದರ ಕಡೆ ಎಲ್ಲ ಕಡೆಗಳಲ್ಲೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. ಯಾರೂ ಕೂಡ ಅಹಿತಕರ ಘಟನೆಗಳಿಗೆ ಕಾರಣವಾಗಬಾರದು ಎಂಬ ಕಾರಣಕ್ಕಾಗಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಬ್ಯಾನರ್ ಹಾಕಿದ ತಕ್ಷಣವೇ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ, ಜೊತೆಗೆ ಅದನ್ನು ತೆರವುಗೊಳಿಸಲಿಕ್ಕೂ ಕೂಡ ಮುಂದಾಗಿದ್ದಾರೆ. Thank you.